ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಪಿ ಯು ಸಿ ಫೈನಲ್ ಎಕ್ಸಾಮಿನೇಷನ್ ಅಟೆಂಡೆನ್ಸ್ ಕಂಪಲ್ಸರಿ ಅಂತಲೇ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಕ್ಲಾರಿಫಿ ಇಷ್ಟಪಡ್ತೀರಿ. ನೀವು ಅವ್ರನ್ನ ಮೊದಲನೇ ಬಾರಿ ಚಾನಲ್ ನೋಡ್ತಾ ಇದ್ದಾರೆ, ಬಿಡು ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಶೇರ್ ಲೈಕ್ ಮಾಡಿ. ನಿಮ್ಗೆ ಗೊತ್ತಿರೋ ಸಾಕಷ್ಟು COVID-19 ಬಂತು, ಈಗ ಈಜಾ ವಿಶ್ವ ಆಯಿತು. ಹಿಂಗೆ ಹೀಗೆ ಸಾಕಷ್ಟು ಕೇಸ್ಗಳಾಗಿ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಟೈಮ್ ರಜೆ ಸಿಕ್ಕಿದೆ. ಇಲ್ಲಿ ಕೆಲವೊಂದು ವಿದ್ಯಾರ್ಥಿಗಳು ಕೇಳ್ತಿದ್ದಾರೆ, ಇಲ್ಲಿ ನಿಮ್ಗೆ ಅಟೆಂಡೆನ್ಸ್ ಕಂಪಲ್ಸರಿ ಮಾಡಿದ್ದಾರೆ ಪಿ ಯು ಬಡವರು ಏನು ಹೇಳಿದ್ದಾರೆ ಅಂತ. ಬಟ್ ಪಿ ಯು ಬೋರ್ಡಿಂದ ಲೆಟರ್ ಸಿಕ್ಕಬೇಕಾದ್ರೆ ಪಿ ಯು ಬಡವರು ಅಟೆಂಡೆನ್ಸ್ ಅಟೆಂಡೆನ್ಸ್ ಕನಿಷ್ಠ ಪಕ್ಷ ಇರಬೇಕು ಅಂತ ಮೆನ್ಷನ್ ಮಾಡಿದ್ರು. ಆದರೆ ಏನು ಹೇಳೋದು ಅಂದರೆ, ಈಗ ನೀವು ಆನ್ಲೈನಲ್ಲಿ ಕ್ಲಾಸಸ್ ಅಟೆಂಡ್ ಮಾಡಿರ್ತೀರ, ನೀವು ಆನ್ಲೈನ್ ಆಫ್ಲೈನ್ ಕೂಡ ಕ್ಲಾಸ್ ಆಫ್ಲೈನಲ್ಲಿ ಕೂಡ ಕ್ಲಾಸಸ್ ಅಟೆಂಡ್ ಮಾಡಿರ್ತೀರ, ನೀವು ಕನಿಷ್ಠ ಅಟೆಂಡೆನ್ಸ್ ಇರಬೇಕಾಗುತ್ತೆ. ನೀವು ಒಂದು ಸ್ವಲ್ಪ ಡೇಸ್ ಆನ್ಲೈನಲ್ಲಿ ಸ್ವಲ್ಪ ಅಥವಾ ಸ್ವಲ್ಪ ಆಫ್ಲೈನ್ ಸ್ವಲ್ಪ ದಿನ ಅಟೆಂಡ್ ಮಾಡಿದರೆ ನಿಮಗೆ ಸಾಕು, ಆರಾಮಾಗಿ ಅಟೆಂಡೆನ್ಸ್ ಪ್ರೊವೈಡ್ ಆಗುತ್ತೆ. ನಿಮಗೆ ಗೊತ್ತಿರೋ ಹಾಗೆ ಇಲ್ಲ, ನಿಮಗೆ ಗೊತ್ತಿರೋ ಹಾಗೆ ಯಾವುದೇ ಕಾಲೇಜುಗಳು, ಯಾವುದೇ ಪಿ ಯು ಬೋರ್ಡ್ಗಳು ವಿದ್ಯಾರ್ಥಿಗಳಿಗೆ ಶಿಕ್ಷಣದಿಂದ ಅಥವಾ ಎಕ್ಸಾಮ್ನಿಂದ ವಂಚಿತರಾಗಬಾರ್ದು ಅಂತೇಳಿ ನಿರ್ಧಾರ ಮಾಡ್ಕೊಂಡಿರ್ತಾರೆ. ಅದೇ ರೀತಿ ನಿಮ್ಮ ಕಾಲೇಜು ಕೂಡ ನಿರ್ಧಾರ ಮಾಡ್ಕೊಂಡಿರ್ತವೆ. ಅದೇ ರೀತಿ ನಿಮ್ಮ ಕಾಲೇಜುಗಳು ಯಾವುದೇ ರೀತಿ ನಿಮಗೆ ಎಕ್ಸಾಮಿನೇಷನ್ ಹೋಗದಿರೋಂಗೆ ನಿಮ್ಮನ್ನು ಅಡ್ಡಿಪಡಿಸಿದ್ದಲ್ಲಿ, ನಿಮ್ಮ ಅಟೆಂಡೆನ್ಸ್ ಕೂಡ ಕಡಿಮೆ ಇದ್ದರೂ ಕೂಡ ಅಡ್ಡಿಪಡಿಸೋದಿಲ್ಲ. ನಿಮ್ಮ ಕಾಲೇಜವ್ರು ನೋಡ್ಕೊಳ್ತಾರೆ, ನಿಮಗೆ ಪರೀಕ್ಷೆಯನ್ನು ಬರೆಯೋಕ್ಕೆ ಮನವಿಯನ್ನು ಮಾಡಿಕೊಡ್ತಾರೆ. ಪರೀಕ್ಷೆ ಬರೆಯೋಕ್ಕೆ ನಿಮಗೆ ಇದು ಪರೀಕ್ಷೆ ಬರೆಯೋಕೆ ಕೂಡ ಕೊಡ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಅಟೆಂಡೆನ್ಸ್ ಒಂದು ಪಕ್ಷ ಒಂದು 50% ಯಾರು ಇದ್ದರೆ ನಿಮಗೆ ಆರಾಮಾಗಿ ನಿಮಗೆ ನಿಮ್ಮ ಕಾಲೇಜವರು ಆರಾಮಾಗಿ ನಿಮಗೆ ಪ್ರೊವೈಡ್ ಮಾಡ್ತಾರೆ ಅಂತ ಹೇಳ್ಕೊಡ್ತೀನಿ. ಈಗ ಈ ಇಶ್ಯೂಗಳೆಲ್ಲ ಬಂದಿರೋ ಕಾರಣ ಸಾಕಷ್ಟು ಜನ ಆಬ್ಸೆಂಟ್ ಆಗಿದ್ದೀರ. ಆ ಸರ್ಕಾರ ಬಂದ್ಬಿಟ್ಟು ಗಣನೆಗೆ ತಗೊಳ್ಳುತ್ತದೆ, ಸರ್ಕಾರ ಯಾವ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯಿಂದ ವಂಚಿತ ಮಾಡಲ್ಲ, ಕಂಪಲ್ಸರಿ ಅಟೆಂಡೆನ್ಸ್ ಕೊಡುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.